ಕೊಚ್ಚಿನ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಸಿದ್ಧಾರ್ಥ್. ಎಂದಿನಂತೆ ತಮ್ಮೆಲ್ಲರಿಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕ ಜೀವನವನ್ನು ನಡೆಸುತ್ತಿರುವವರ ಅನುಭವ ಹಂಚಿಕೆ ಎಂಬ ವಿಷಯದ ಕುರಿತು ಸರಗೂರು ತಾಲೂಕಿನ ಕೆಬ್ಬೆಪುರ ಹಾಡಿಯ ಶ್ರೀಮತಿ ರತ್ನಮ್ಮ ಮತ್ತು ಶ್ರೀಮತಿ ಮಾರಮ್ಮರವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಹಾಗಿದ್ರೆ ಅವರ ಒಂದು ಕುಡಿತದ ಜೀವನದಿಂದ ಏನೆಲ್ಲ ಸಮಸ್ಯೆಗಳು ಎದುರಾದವು ಎಂಬುದರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ರತ್ನಮ್ಮವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ವಾಗತ. ರತ್ನಮ್ಮವರೇ, ನೀವು ಈ ಒಂದು ಕುಡಿತ ಜೀವನವನ್ನ ಯಾವಾಗ ಶುರು ಮಾಡಿದ್ರಿ? ನಾವು ಯಾವಾಗ ಶುರು ಮಾಡಿದ್ದು ಅಂತಂದ್ರೆ ಸರ್, ನಾವು ಮೊದಲು ನಾನು ಕುಡಿಬೇಕಂತಂದ್ರೆ ಯಾವ ರೀತಿ ಅಂದ್ರೆ, ನಮ್ಮ ನಾನು ಸಿಕ್ಕ ವಯಸ್ಸಲ್ಲಿ ಮದುವೆ ಆದೆ. ಮದುವೆ ಆದ ತಕ್ಷಣ ಎರಡು ಮಕ್ಕಳಾಯ್ತು. ಮಕ್ಕಳಾದ ತಕ್ಷಣ ನನಗೆ ಅದ್ರ ಯಜಮಾನರು ತೀರೋಗ್ಬಿಟ್ರು. ಪಾಪು ಒಂದು 3 ವರ್ಷದ ಪಾಪನಲ್ಲೆ ಗಂಡ ತೀರ್ಕೊಬಿಟ್ಟ. ಅದರಲ್ಲೇ ನನಗೆ ಒಂಥರ ಸಮಸ್ಯೆ, ಮನಸ್ಸಿಗೆಲ್ಲ ಒಂಥರ ನೋವಾಗಿ ತುಂಬ ಯೋಚನೆ ಮಾಡಿದೆ. ನನಕ ತಲೆಲ್ಲ ಕೆಟ್ಟು ಹೋದಂಗೆ ಆಗಿ ಎಲ್ಲೆಲ್ಲೇ ಸುತ್ತಾ ಇದ್ದೆ ನನಗೆ ನೋವಾಗಿ. ಮತ್ತು ಏನನ್ನು ಸಾಯ್ಬೇಕಂತ ಕೂಡ ನನ್ನ ಮನಸ್ಸಾಯಿತು. ಈ ಮಕ್ಕಳು ಹಿಂಗೆ ಸಾಕಬೇಕು ಅನ್ನೋ ನನ್ನ ಜೀವನದಲ್ಲೇ ಒಂಥರ ವಿಚಿತ್ರವಾದ ಜೀವನ ಆಯಿತು. ಆಮೇಲೆ ನಾನು ತುಂಬ ನೋವು ಪಡ್ತಾ ಇರುವಾಗ ನಾನು ಈ ಕಡೆ ನಮ್ಮ ತಾಯಿ ಮನೆಗೆ ಹೋಗಿ ಸೇರ್ಕೊಬಿಡ್ಬೇಕು ಅಂತ ಅನ್ನೊಂದು ಮನಸ್ಸು ನನಗೆ ಜೀವನ ಆಯ್ತಿತ್ತು. ಆಮೇಲೆ ನಾನು ಅಯ್ಯೋ ಇರಬಾರ್ದು, ಮಕ್ಕಳನ್ನ ಬಿಟ್ಟು ಸತ್ತೋಗ್ಬೇಕಂತ ತುಂಬ ಯೋಚನೆ ಮಾಡಿ ಆಲೋಚನೆ ಎಲ್ಲ ದೇವಸ್ಥಾನಗಳಲ್ಲಿ ತಿರುಗಿದೆ. ನಾನು ಹತ್ರ ಸಮಾಧಾನ ಸಿಕ್ಕಲಿಲ್ಲ. ಆಮೇಲೆ ಒಂದೊಬ್ಬರ ಹತ್ರ ನಾನು ಕೇಳಿದೆ, ಹೆಂಗೆ ನನ್ನ ಸಮಾಧಾನ ಯಾವ ರೀತಿ ಇರಬೇಕು ಅನ್ನೋ ನನ್ನ ಮನಸ್ಸಿಗೆ ಬಂದಾಗ ಅವರಂತಂದರು, ನೀನು ಯಾವ ರೀತಿ ಸಮಾಧಾನ ಆಗಬೇಕಾದ್ರೆ ಇದೊಂದು ಸ್ವಲ್ಪ ಎಣ್ಣೆ ತಗೊಂಡು ಕುಡಿ, ನಿಮಗೆ ಸಮಾಧಾನ ಬರುತ್ತೆ, ನಿದ್ರೆ ಬರುತ್ತೆ ಅಂತ ಹೇಳಿದರು. ಅವ್ರ ಮಾತು ಕೇಳ್ಕೊಬಿಟ್ಟು ನಾನೇನು ಮಾಡಿದೆ, ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಮಕ್ಕಳಿಗೆ ಊಟನೂ ಇರೋದಿಲ್ಲ, ಮತ್ತು ನಾನು ದುಡ್ದು ಕೆಲಸ ಮಾಡಿದಂಥ ದುಡ್ಡನ್ನೇನು ತೆಗೆದುಕೊಂಡು ಕುಡಿಯೋದು, ಅಪ್ಪ ನೈಟಲ್ಲಿ ಎಲ್ಲ ಒಂದು ಕಡೆ ಕುಡಿದ್ಬಿಟ್ಟು ಮಲಿಕೊಳ್ಳೋದು, ಮಕ್ಕಳಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ಆ ರೀತಿಯೆಲ್ಲ ಆಗ್ತಾ ಇತ್ತು ನನಗೆ. ಮತ್ತು ಯೋಚನೆ ಮಾಡಿದೆ ನಾನು, ತುಂಬ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಹೊಟ್ಟೆ ನೋವು ಸ್ಟಾರ್ಟ್ ಆದಾಗ ಹುಷಾರಿಲ್ದಂಗೆ ಆಗೋದು, ಈ ರೀತಿಯೆಲ್ಲ ಆಗ್ತಿರುವಾಗ ನಾನು ಕೈನಲ್ಲಿ ದುಡ್ಡು ಇಲ್ಲ, ನಾನು ದುಡ್ದನ್ನೆಲ್ಲ ಕುಡಿತಕ್ಕೆ ಬಿಟ್ಬಿಡ್ತಾ ಇದ್ದೆ. ಮಕ್ಕಳಿಗೆ ಸ್ಕೂಲು ಓದಿಸೋಕ್ಕೂ ಹಾಸ್ಟ್ಲಲ್ಲೇ ತಗೋಬಿಟ್ಬಿಡ್ತಾ ಇದ್ದೆ. ಮಕ್ಕಳನ್ನ ನೋಡೋಕ್ಕೂ ನನಗೆ ಯಾವುದು ನನಗೆ ಇರ್ತಿರಲಿಲ್ಲ, ಆ ರೀತಿಯೆಲ್ಲ ಆಗ್ತಿತ್ತು. ಆಮೇಲೆ ನಾನೇನು ಮಾಡಿದೆ, ನನಗೆ ಹುಷಾರಿಲ್ದಂಗೆ ಆಯ್ತು. ಮತ್ತು ಯಾರು ನೋಡೋಕ್ಕೂ ಬರೋಕ್ಕೆ, ಅವ್ರೇನು ನಮ್ಮ ಕೈಯಲ್ಲಿ ದುಡ್ಡಿದ್ದಿದ್ರೆ ನೋಡೋಕ್ಕೆ ಬರ್ತಾಯಿದ್ರು. ಆಮೇಲೆ ಕೈನಲ್ಲಿ ಏನಿರಲಿಲ್ಲಲ್ಲ, ಆಗ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ನನಗೆ ದುಡ್ಡಿರಲಿಲ್ಲ. ಹಂಗಾಗಿ ನಾನು ತುಂಬಾ ನೋವು ಪಡ್ತಾಯಿದ್ದೆ. ಒಬ್ಬರು ನಮ್ಮ ಅಕ್ಕನೇ ಅವರು ಚರ್ಚ್ಗೆ ಹೋಗ್ತಾಯಿದ್ರು. ಆಮೇಲೆ ಅಲ್ಲೇ ನನಗೆ ಪ್ರಾರ್ಥನೆ ಮಾಡಿ ನನಗೆ ನನ್ನ ಕೈನಲ್ಲಿ ದುಡ್ಡಿಲ್ಲಲ್ಲ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಂತೇಳಿ ಅವ್ರ ಹತ್ರ ಇನ್ನು ಪ್ರೇಯರ್ ಎಲ್ಲ ಮಾಡಿಸಿ ನನಗೆ ಒಂಥರ ಒಳ್ಳೆಯದಾಯಿತು. ಕುಡ್ತಾನೆಲ್ಲ ನಾನು ಬಿಟ್ಟೆ. ಮತ್ತು ನಾನು ಇವಾಗಲೂ ಕೂಡ ನಾನು ಈ ಕೆಲಸ ಮಾಡಿ ದುಡ್ದು ಮಕ್ಕಳನ್ನ ಸಾಕಿ ಮತ್ತು ಓದಿಸಿ, ನನ್ನ ಮಗ ಒಬ್ಬ ಓದಿಸ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಮದುವೆ ಆಗಿದ್ದಾನೆ, ಮಗ ಪಾಪು ಇದೆ. ಮತ್ತು ನಮ್ಮ ತಂದೆ ಹತ್ರನೇ ಜಮೀನು ತಗೊಂಡು ನಾನು 1 ಎಕರೆನ ಹತ್ತಿ ಹಾಕಿದ್ದೀನಿ. ಈಗ ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ. ಅಂದರೆ ತಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ತಮಗೆ ಮದುವೆ ಆದ ನಂತರ ತಮ್ಮ ಗಂಡ ತೀರೋದು ಎನ್ನುವಂತಹ ಒಂದು ನೋವಿಗೆ ಒಂದು ಕಾರಣಕ್ಕಾಗಿ ತಾವು ಈ ಕುಡಿತ ಜೀವನಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ ತಾವು ಹೇಳ್ತಾ ಇದ್ದೀರಾ. ತಾವು ಈ ಒಂದು ಕುಡಿತವನ್ನು ಶುರು ಮಾಡಿದ್ಮೇಲೆ ತಾವು ವಾರಕ್ಕೊಮ್ಮೆ ಕುಡಿತಾ ಇದ್ರಾ, ದಿನನಿತ್ಯ ಕುಡಿತಾ ಇದ್ರಾ, ಅಥವಾ ಯಾವುದಾದ್ರು ಮದುವೆ ಸಮಾರಂಭಗಳಲ್ಲಿ ಕುಡಿತಾ ಇದ್ರಾ, ಇಲ್ಲ ಹಬ್ಬ ಹರಿದಿನಗಳಲ್ಲಿ ತಾವು ಕುಡಿತಾ ಇದ್ರಾ? ಹಬ್ಬ ದಿನದಲ್ಲಿನು ಜಾಸ್ತಿ ಅವ್ರು ಇವರೆಲ್ಲ ಕುಡಿಸೋದಂದ್ರೆ ಆವಾಗ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ವಿ. ಮತ್ತೆ ಮದುವೆಯಲ್ಲಿ ಆವಾಗಲೂ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ವಿ. ಮತ್ತೆ ನಿತ್ಯ ದಿನನಿತ್ಯ ಅಂತಂದ್ರೆ ದುಡ್ಡು ಕೆಲಸ ಮಾಡಿ ಬಂದಾಗ ದುಡ್ಡು ಸಿಗ್ತಾ ಇತ್ತು, ಇಲ್ಲದ ದಿನ ಕಡಿಮೆ ಕುಡಿತಾ ಇದ್ವಿ. ಹಂಗೆ ದಿನ ಆದ್ರೆ ಕುಡಿತೈತೆ ಅಂತಂದ್ರೆ ದುಡ್ಡು ಸಿಗುವಂತ ಸಂದರ್ಭದಲ್ಲಿ ಕುಡಿತಾ ಇದ್ವಿ, ಹಬ್ಬ ಹರಿದಿನಗಳಲ್ಲಿ ತಾವು ಹೆಚ್ಚಾಗಿ ಕುಡಿತಾ ಇದ್ರಿ ಅಂತ ಹೇಳಿದ್ವಿ. ಈಗ ನೀವು ನಿಮ್ಮ ಗಂಡ ತೀರೋದಂತ ಆ ಒಂದು ನೋವಿಗೆ ಆ ಕಾರಣಕ್ಕಾಗಿ ಈ ಕುಡಿತವನ್ನ ತಾವು ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಆ ನೋವನ್ನ ತಾವು ಮರೆಯಕ್ಕೆ ಸಾಧ್ಯ ಆಯ್ತಾ? ಸಾಧ್ಯ ಆಗ್ಲಿಲ್ಲ ಸರ್.
ಕುಡಿದಾಗ ಇನ್ನು ನೋವು ಸ್ಟಾರ್ಟ್ ಆಯ್ತು ಸರ್. ಕುಡಿದಾಗ್ಲು ಆಗಲೆ ಕುಡಿದಾಗ ಸ್ಟಾರ್ಟ್ ಆದ್ಮೇಲೆ ಕಷ್ಟ ಬಂತಲ್ಲ ನೋಡಿ, ನೋವು ಏನಾರು ಹೊಟ್ಟೆ ನೋವು ನಮ್ಗೆ ರೋಗ ಬಂದಾಗ ಆವಾಗ ನಮ್ಗೆ ಅರ್ಥ ಆಯ್ತು ನಾವು ಹಿಂಗೆ ಯಾವ ರೀತಿ ನಾವು ನೋವು ಬಂತಲ್ಲ ನಮ್ಗಿನ್ನು ಜನ ನಮಗೆ ನೋಡಲ್ಲ ಇದು ಕುಡಿಯೋದು ತಪ್ಪು ಅನಿಸ್ತು ನಮ್ಮ ಮನಸ್ಸಿಗೆ. ಆ ರೀತಿ ನಾವಿನ್ನು ಆ ಖುಷಿಯಾಗಿ ಕುಡಿದು ಬಿಟ್ಟದ ತಕ್ಷಣ ಇನ್ನು ನಾವು ಮಕ್ಕಳು ಹಿಂಗೆ ಸಾಕೋದು ಇನ್ನು ಕುಡಿದ್ರೆ ಇನ್ನೂ ಜಾಸ್ತಿ ಇನ್ನು ಕೆಟ್ಟೋಗ್ಬಿಡ್ತೀವಿ, ಇನ್ನೂ ಕಾಯಿಲೆ ಬಂದರೆ ಯಾರು ನೋಡೋರಿಲ್ಲ ನಮ್ಮ ಮನಸ್ಸಿಗೆ ಬಂತು ಸರ್. ಅದಕ್ಕೆ ನಾನು ಆಮೇಲೆ ಒಂದು ಪ್ರೇಯರಲ್ಲಿ ನಾನು ಬಿಡುಗಡೆ ಆಗಿ ಒಂದು ಚರ್ಚಿಗೆ ನಾನು ಹೋಗಿ ಬಿಟ್ಟೆ. ಅದಕ್ಕಾಗಿ ದೇವರು ನನಗೆ ಬಿಡುಗಡೆ ಆಗ್ತಿತ್ತು ನನಗೆ. ಅಂದರೆ ಈಗ ತಾವು ಕುಡಿತವನ್ನು ಶುರು ಮಾಡಿದ್ರಿ, ಆ ಕುಡಿತವನ್ನು ಮಾಡೋದಕ್ಕೆ ನಿಮಗೆ ಹಣ ಬೇಕು, ಆ ಹಣವನ್ನು ತಾವು ಗಳಿಸೋಕೆ ಏನು ಕೆಲಸವನ್ನು ಮಾಡ್ತಾ ಇದ್ರಿ? ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಕೂಲಿಗೆ ಹೋದ್ರೆ ಎಷ್ಟು ಹಣ ಸಿಗ್ತಾ ಇತ್ತು? ನಾವು ಮೊದಲಾದ್ರೆ ಒಂದು 100 ರೂಪಾಯಿ ಕೂಲಿ, 100 ರೂಪಾಯಿ ಕೂಲಿಲಿ ಅದು ತುಂಬ ಕುಡಿಯೋಕ್ಕೆ ಸಾಕು, ಮನೇಲಿ ಮನೆಗೆ ಏನು ತರ್ತಿತ್ತಲ್ಲ ಸರ್. ಅಲ್ಲಿ ಕೂಲಿಯಿಂದ ಬಂದಂತ ಹಣವನ್ನ ತಾವು ಕುಡಿಯೋದಕ್ಕೆ ಖರ್ಚು ಮಾಡ್ತಾ ಇದ್ರಿ. ಮತ್ತೆ ಜೀವನಕ್ಕಾಗಿ ಈಗ ಹಣ ಬೇಕಲ್ವಾ, ಆ ಹಣಕ್ಕಾಗಿ ತಾವು ಏನ್ ಮಾಡ್ತಾ ಇದ್ರಿ? ಈಗ ಕುಡಿತಕ್ಕೆ ಈ ಬಂದಂತ ಹಣವನ್ನ ಖರ್ಚು ಮಾಡ್ತಾ ಇದ್ರಿ, ಮತ್ತೆ ಜೀವನಕ್ಕಾಗಿ ಏನ್ ಮಾಡ್ತಾ ಇದ್ರಿ? ಜೀವನಕ್ಕೆ ಏನಿಲ್ಲ ಸರ್, ಎಲ್ಲಾರು ಊಟ ಸಿಕ್ಕಿದ್ರೆ ಅಲ್ಲಿ ತಿನ್ಬಿಡೋದು, ಹಂಗೆ ನೋಡ್ತಿತ್ತಿಲ್ಲ, ಹಂಗೆ ಆ ರೀತಿ ಆಗ್ತಿತ್ತು. ಈಗ ತಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ನಮ್ಮ ಮನೇಲಿ ನಮ್ಮ ಮಗ ಒಬ್ಬ ಇದ್ದಾರೆ, ಸೊಸೆ ಇದ್ದಾರೆ, ಪಾಪ ಇದೆ. ಆಮೇಲೆ ನಮ್ಗೆ ಮನೆ ಇಲ್ಲ, ನಮ್ಮ ಮಕ್ಕರ ಮನೇಲಿ ಜೀವನ ಮಾಡ್ತಾ ಇದೀವಿ ಈಗ್ಲೂ, ಅಲ್ಲಿ ನಮ್ಮ ಮಕ್ಕರ ಮನೇಲಿ ಇರೋದು. ನೀವು ಈ ಕುಡಿತವನ್ನ ಶುರು ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿ ಸಮಸ್ಯೆಗಳು ಎದುರಾದವು? ಏನಂತಂದ್ರೆ ಅವರು ನಮ್ಮ ಮನೇಲಿ ತುಂಬಾ ಕಷ್ಟ ಇತ್ತು ಸ್ಟಾರ್ಟ್ ಮಾಡಿದಾಗ. ಈ ರೀತಿ ನಾನು ಕುಡಿಬೇಕು ಬಿಡಬೇಕು ಅನ್ನೋದೇನು ಗೊತ್ತಾಗ್ತಾ ಇಲ್ಲ, ಈ ಥರ ಜನ ಎಲ್ಲ ಅಂತಂದ್ರು ನೀನು ಏನು ತಲೆ ಕೆಡಿಸ್ಕೋಬೇಡ, ಇದು ಕುಡಿದ್ರೆ ನಿನಗೆ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ರು. ಆದರೆ ನಾನು ಕುಡಿಯೋಕ್ಕೆ ಗೊತ್ತಿತ್ತಿಲ್ಲಲ್ಲ, ಹಿಂಗೆ ಕುಡಿದ್ರೆ ಏನು ಸಮಾಧಾನ ಬರ್ತದೆ ಒಳ್ಳೇದಾಗಿರ್ಬೋದು ಅನ್ನೋ ನನ್ನ ಮನಸ್ಸಲ್ಲಿ ಆ ಥರ ಇತ್ತು ಬಂತು. ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಕಷ್ಟ ಆಗ್ತದೆ ಅಂತಲೇ ಗೊತ್ತಿತ್ತಿಲ್ಲ, ಹೊಟ್ಟೆ ನೋವು ಬರೋದು ಮತ್ತೆ ಏನನ್ನ ತಲೆ ಸುತ್ತು ಬರೋದು, ಊಟ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಆಮೇಲೆ ಇದು ಕಾಯಿಲೆಗಳು ಬಂದ್ಬಿಟ್ರೆ ಒಂದು ತಲೆ ಸುತ್ತು ಹೊಟ್ಟೆ ನೋವು ಬಂದ್ಬಿಟ್ರೆ ಎದ್ದಿ ಬೇದಿ ಅದೆಲ್ಲನ್ ಬರೋದು, ಹಂಗಾಗಿ ತುಂಬ ಹಾಸ್ಪಿಟ್ಲಿಗೆ ಹೋಗಕ್ಕಾಯ್ತಾರೆ ಕಾಲು ದುಡ್ಡಿಲ್ವಲ್ಲ ಸರ್, ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಸ್ ಹತ್ಕೊಂಡು ಹೋಗಕ್ಕೆ ದುಡ್ಡಿಲ್ಲ, ಹಂಗಾಗಿ ಹಾಸ್ಪಿಟ್ಲ್ ತೋರ್ಸಕ್ಕಾದ್ರು. ಆ ರೀತಿಯಾಗಿ ನಮಗೆ ಒಂದು ದೊಡ್ಡ ಸಮಸ್ಯೆ ನನಗೆ ಆಗಿ. ಈ ಕುಡಿತವನ್ನ ಶುರು ಮಾಡಿದ್ಮೇಲೆ ತಮಗೆ ಹಣಕಾಸಿನ ಸಮಸ್ಯೆ ಎದುರಾಯಿತು, ಮತ್ತೆ ಆರೋಗ್ಯದ ಸಮಸ್ಯೆಗಳು ಎದುರಾಯಿತು. ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಎದುರಾದವು? ಯಾಕಂದ್ರೆ ನಾವು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಕುಡಿದವಾಗಿದ್ರೆ ಬರ್ತಾ ಇತ್ತಿಲ್ಲ, ಕುಡಿಯಕ್ಕೆ ಸ್ಟಾರ್ಟ್ ಆದಾಗೆಲ್ಲ ಹೊಟ್ಟೆ ಉರಿ ಬರೋದು, ಹೊಟ್ಟೆ ನೋವು ಬರೋದು, ಆ ರೀತಿ ಎಲ್ಲ ಆಗ್ತಿತ್ತು. ಆಮೇಲೆ ಖಾಲಿ ಹೊಟ್ಟೆಲಿ ಕುಡಿಯೋದು, ಊಟ ಇಲ್ಲದೆ, ಆ ರೀತಿಯಾಗಿ ಸಮಸ್ಯೆ ನನಗೆ ಆಗಿದೆ. ನಿಮ್ಮ ಈ ಒಂದು ಕುಡಿತವನ್ನ ಮಾಡಿದ್ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇತ್ತು ಅದು? ಅದೇ ಒಂಥರ ಹೊಟ್ಟೆ ಉರಿ ಬರೋದು, ಹೊಟ್ಟೆ ನೋವು ಬರೋದು, ಒಂಥರ ಜಾಸ್ತಿ ಕುಡಿದ್ರೆ ಲೋಕದ ಜ್ಞಾನ ಬರೋದಿಲ್ಲ, ಆಮೇಲೆ ಯಾರ ಜೊತೆ ಜಗಳಕ್ಕೆ ಹೋಗ್ಬೇಕು ನನ್ನ ಒಂಥರ ಮನಸ್ಸು, ನಾವು ಚೆನ್ನಾಗಿ ಮಾತಾಡಿದ್ರು ಅವರು ಇವಳು ಕುಡಿದ್ಬಿಟ್ಟು ಜಗಳ ಮಾಡ್ತಾಳೆ ಅಂತಂತಾರೆ, ನಮ್ಮ ಮನಸ್ಸಲ್ಲಿ ಆ ರೀತಿ ಎಲ್ಲ ಆಗ್ತಾ ಇತ್ತು. ನಾವು ಒಳ್ಳೇದು ಮಾತಾಡಿದ್ರೆ ಅವರು ಕುಡಿದ್ಬಿಟ್ಟು ಬಂದು ಜಗಳ ಮಾಡ್ತಾರೆ ಅಂತಾರೆ, ಆ ರೀತಿನೂ ಆಗ್ತಾ ಇತ್ತು. ತಾವು ಈ ಕುಡಿತವನ್ನ ಪ್ರಾರಂಭ ಮಾಡೋಕ್ಕೂ ಮುಂಚೆನೆ ಯಾವ ರೀತಿ ಇದ್ರಿ? ಚೆನ್ನಾಗಿದ್ದು ಸರ್ ಅವಾಗ. ಈ ಒಂದು ಕುಡಿತವನ್ನ ಶುರು ಮಾಡಿದ್ಮೇಲೆ ಈಗ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಯಿತು ಅಂತ ತಾವು ಹೇಳಿದ್ರಿ, ಆಗ ಈ ಒಂದು ಈ ಕುಡಿತವನ್ನ ಮಾಡಿಕೊಂಡು ಈ ಕೂಲಿಗಳನ್ನ ಮಾಡಕ್ ಆಗ್ತಾ ಇತ್ತ ತಮ್ಗೆ? ಈಗ ಇಲ್ಲಾದ್ರೂ ಜಮೀನ್ಗೆ ಹೋಗಿ ಕೆಲಸವನ್ನ ಮಾಡಕ್ ಆಗ್ತಾ ಇತ್ತ? ಜಾಸ್ತಿ ಕುಡಿದ್ರೆ ಕೆಲಸ ಮಾಡಕ್ ಆಗ್ತಿತ್ತಿಲ್ಲ ಸರ್, ಕುಡಿದ್ರೆ ಎಲ್ಲೇ ಬಿತ್ಕೊಳ್ಳೋದು ಆ ರೀತಿ ಎಲ್ಲ ಆಗ್ತಾ ಇತ್ತು. ಈಗ ಈ ಕುಡಿತವನ್ನ ಮಾಡಿಕೊಂಡು ಕೆಲ್ಸಕ್ಕೂ ಹೋಗಲ್ಲ, ಯಾಕಂದ್ರೆ ಕೆಲ್ಸಕ್ಕೆ ಹೋದ್ರೆ ಕೆಲಸ ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಶಕ್ತಿ ತಮ್ಗಿಲ್ಲ. ಆದ್ರೆ ಮತ್ತೆ ಜೀವನಕ್ಕಾಗಿ ಏನ್ ಮಾಡ್ಬೇಕು ಅಂತ ತಾವು ಯೋಚನೆ ಮಾಡ್ತಾ ಇದ್ರಿ? ಅವಾಗ ಯೋಚನೆ ಇಲ್ಲ, ಬರ್ತಾ ಇಲ್ಲ ಸರ್, ಕುಡಿದ್ಮೇಲೆ ಯಾವ ಯೋಚನೆ ಬರೋದಿಲ್ಲ, ಆಮೇಲೆ ಎಲ್ಲ ಕುಡಿದ್ಬಿಟ್ಟು ಬಿತ್ಕೊಳ್ಳೋದು ಆ ರೀತಿ ಎಲ್ಲ ಯೋಚನೆ ಬರ್ತಿತ್ತು. ಆಮೇಲೆ
ಊಟ ಎಲ್ಲಾದ್ರೆ ನಮ್ಮ ಅಕ್ಕಾರ ಮನೆ ತಿನ್ಕೊಂಡು ಜೀವನ ಮಾಡೋದು ಹಂಗೆ ಎಲ್ಲ ಆಗ್ತಾ ಇತ್ತು. ಈಗ ತಾವು ಹೇಳಿದ್ರಿ ನನಗೆ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಗಂಡ ತೀರ್ಕೊಂಡ್ರು ಅಂತ, ತಮ್ಮ ಮಗ ಒಬ್ಬ ಮನೇಲಿ ಇದ್ದಾರೆ, ಅವರ ಜೀವನಕ್ಕಾಗಿ ತಾವು ಏನ್ ಮಾಡ್ತಾ ಇದ್ರಿ? ಅವ್ರ ಜೀವನಕ್ಕಾಗಿ ಆದ್ರೆ ನಾನು ಹೊಸಳ್ಳಿಲಿ ನನ್ನ ಮಗನ ಹಾಸ್ಟೆಲ್ ಬಿಟ್ಟಿದ್ದೆ. ಅಲ್ಲಿ ಬಿಟ್ಟರೆ ನಾನು ಇಲ್ಲೇ ಒಂದು ತಿಂಗಳಿಗೆ ಒಂದ್ಸರಿ ಹೋಗೋದು ನೋಡ್ಕೊ ಬರಕ್ಕೆ. ಆಮೇಲೆ ಅವ್ರಿಗೆ ಅಲ್ಲೇ ಹಾಸ್ಟೆಲ್ ಎಲ್ಲ ಊಟ ಗಿಟ್ಟ ಎಲ್ಲ ಇರ್ತಿತ್ತಲ್ಲ, ಹಾಗೆ ಬಟ್ಟೆ ಎಲ್ಲ ಕೊಡ್ತಿದ್ರು. ಇನ್ನೇನು ಯೋಚನೆ ಇದೆ ನನಗೆ, ಒಬ್ಬ ಮಗ ಅಲ್ಲೇ ಜೀವನ ಮಾಡ್ತಾನಲ್ಲ, ನನ್ನ ಕುಡಿದ್ಬಿಟ್ಟು ನಾನು ಆರಾಮಾಗಿರ್ಬೋದಂತ ನನ್ನ ಮನಸ್ಸುಗಳಲ್ಲಿ ಇಟ್ಕೊಳ್ತಾ ಇದ್ದೆ ನಾನು ಆ ರೀತಿ. ತಾವು ಸತತವಾಗಿ ಒಂದು 5-6 ವರ್ಷ ತಾವು ಈ ಕುಡಿತವನ್ನ ಮಾಡಿದೆ ಅಂತ ಹೇಳಿದ್ರಿ. 5-6 ವರ್ಷದಲ್ಲಿ ಈ ಕುಡಿತವನ್ನ ಬಿಡಬೇಕು ಅಂತ ತಮ್ಗೆ ಅನಿಸ್ತಾ ಇರ್ಲಿಲ್ವಾ? ನನಗೆ ಅನಿಸ್ತಾ ಇರಲಿಲ್ಲ, ಯಾಕಂದ್ರೆ ಒಂದು ನೋವು ಬಂತಲ್ಲ ನೋಡಿ ಸರ್, ಆ ಹೊಟ್ಟೆ ನೋವು ಬಂದಾಗ ನಾವು ಏನಾದ್ರು ಕಷ್ಟ ಬಂದಾಗ ಅವಾಗ ಒಂಥರ ಯೋಚನೆ ಬರ್ತಾ ಇತ್ತು ನನಗೆ, ನಾನು ಈ ಕುಡಿತಿಂದನೇ ನನಗೆ ಇಂಥರ ನೋವು ಬರ್ತಾ ಇದೆ, ಕಷ್ಟ ಬರ್ತಾ ಇದೆ, ಬಿಡಬೇಕು, ಇದೆಲ್ಲ ಆಗೋದಿಲ್ಲ ಅನ್ನಾಗ ಒಂದೊಂದು ಮನಸ್ಸಲ್ಲಿ ನನಗೆ ಬರ್ತಾ ಇತ್ತು ಸರ್. ಈಗ ಈ ಕುಡಿತವನ್ನ ತಾವು ಪ್ರಾರಂಭ ಮಾಡಿದ್ಮೇಲೆ ತಮಗೆ ಆರೋಗ್ಯದ ಸಮಸ್ಯೆ ಎದುರಾಯಿತು, ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಎದುರಾಯಿತು, ಈ ಕಡೆ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ, ಮತ್ತು ಈ ಕೂಲಿ ಕೆಲಸವನ್ನು ಮಾಡೋದಕ್ಕೂ ತಮಗೆ ಶಕ್ತಿ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ. ನೀವು ಈ ಕುಡಿತವನ್ನ ಬಿಡೋದಕ್ಕೆ ಪ್ರಯತ್ನನೇ ಮಾಡಲಿಲ್ವಾ ತಾವು? ಮಾಡಲಿಲ್ಲ ಸರ್, ನಾನು ಕಷ್ಟ ನೋವು ಬಂದಾಗ ಮಾತ್ರ ನಾನು ಬಿಟ್ಟಿದ್ದೆ. ಅದೇ ಕಷ್ಟ ನಮಗೆ ಕಾಯಿಲೆ ಬಂತಲ್ಲ ನೋಡಿ, ಆವಾಗನೂ ಬಿಟ್ಟಿದ್ದೆ. ಲಾಸ್ಟಿಗೆ ಹಂಗ ಅನ್ಸುತ್ತು ಬೇಡ ಅಂತ ಹೇಳಿ, ಬೇಜಾರಾಗಿ ಯಾರು ನೋಡೋದಿಲ್ಲ. ಆಮೇಲೆ ನಮ್ಮ ಕೈಲಿ ಹಣ ಇದ್ದಾಗ ಮಾತ್ರ ಜನಗಳು ಬರ್ತಾರೆ. ಆಮೇಲೆ ಒಂದು ಏನೋ ನಮ್ಮ ಜೊತೆಲಿ ಇದ್ರೆ ಅವ್ರ ಜೊತೆ ಇರ್ತಾರೆ ಆ ರೀತಿ ನನ್ನ ಮನಸ್ಸಿಗೆ ಅನ್ಸುತ್ತು. ಆವಾಗ ನನಗೆ ಬಿಡಕ್ಕೆ ನನಗೆ ಮನಸ್ಸಾಯ್ತು ಸರ್. ಈಗ ಒಂದು ಹೆಣ್ಣು ಮಗು, ಅದರಿಂದ ನಮ್ಮ ಸಮಾಜದಲ್ಲಿ ಹೆಣ್ಣು ಮಗು ಕುಡಿತಾ ಇದೆ ಅಂತಂದ್ರೆ ಎಲ್ಲೋ ನಮ್ಮ ಸಮಾಜದ ಜನಗಳು ಅಥವಾ ಹಾಡಿಯ ಜನಾಂಗದವರು ಅಥವಾ ಊರಿನ ಗ್ರಾಮಸ್ಥರಾಗಿರ್ಬೋದು ಇಲ್ಲ ಸಂಬಂಧಿಕರಾಗಿರ್ಬೋದು ಯಾವ ರೀತಿ ನಿಮ್ನ ಕಾಣ್ತಾ ಇದ್ರು? ಅವರು ಕೀಳಾಗಿ ನೋಡ್ತಾ ಇದ್ರು ಸರ್ ನಮ್ನ, ಈ ತರ ಸೂ ಕುಡಿತಾಳಲ್ಲ ಹಿಂಗ್ಸ್ ಆಗಿ ಇವಳು, ಮಕ್ಕಳು ಬೇರೆ ಇದ್ದಾರೆ, ಮಕ್ಕಳು ನೋಡದೆ ಹಿಂಗೆಲ್ಲ ಕುಡಿತಾರಲ್ಲ ಒಂಥರ, ಅವರೆಲ್ಲ ಏನಾಗಿಲ್ಲಿ ಮಾತಾಡುವಾಗ ಒಂಥರ ನೋವು ಬರ್ತಾ ಇತ್ತು ಸರ್. ಆ ರೀತಿ ನನ್ನ ಜೀವನದಲ್ಲಿ ಅದೆಲ್ಲ ನೆನೆಸ್ಕೊಬಿಟ್ಟು ಬಿಟ್ಟಿದ್ದೆ ಸರ್. ಅಂದ್ರೆ ಈ ತಾವು ಕುಡಿತ ಮಾಡುವಂತ ಸಂದರ್ಭದಲ್ಲಿ ಊರಿನವರಾಗಿರ್ಬೋದು ಆಡಿಯ ಜನಗಳಾಗಿರ್ಬೋದು ಇಲ್ಲ ಗ್ರಾಮಸ್ಥರಾಗಿರ್ಬೋದು ಯಾವುದೇ ರೀತಿ ಗೌರವವನ್ನ ಕೊಡ್ತಾ ಇರ್ಲಿಲ್ಲ ಸರ್. ಕುಡಿಯವ್ರಿಗೆ ಮನೆ ಸೇರ್ಸಲ್ಲ ಸರ್. ಮತ್ತೆ ಈಗ ನೀವು ಕುಡಿತಿರುವಂತ ಸಂದರ್ಭದಲ್ಲಿ ಇವ್ರು ಏನಾದ್ರು ನಿಮ್ನ ಕೆಲಸಗಳಿಗೆ ಕರೀತಾ ಇದ್ರಾ? ನಿಮ್ನ ಈಗ ಜಮೀನ್ಗಾಗಿರ್ಬೋದು ಇಲ್ಲ ತೋಟಗಳಿಗಾಗಿರ್ಬೋದು ನಿಮ್ನ ಕೆಲಸಕ್ಕಾಗಿ ಕರೀತಾ ಇದ್ರಾ? ಕೆಲ್ಸಕ್ಕಂತಂದ್ರೆ ಸರ್ ನಾವು ಬೆಳಿಗ್ಗೆ ಟೈಮ್ ಅಲ್ಲಿ ಜಾಸ್ತಿ ಕೊಡ್ತಾ ಇರಲಿಲ್ಲ, ಆಮೇಲೆ ಚೆನ್ನಾಗಿರ್ತೀವಿ ಅಲ್ಲ ಅವಾಗ ಕರೀತಾರೆ ಕೆಲ್ಸಕ್ಕೆ, ಕುಡ್ದ ದಿನ ಕರಿಯಲ್ಲ ಕೆಲ್ಸ ಆಗಲ್ಲ ಅಂತ ಗೊತ್ತಿರ್ತದೆ ಅವಾಗ ಕರಿಯಲ್ಲ ಕೆಲ್ಸಕ್ಕೆ. ನೀವು ಈ ಕುಡಿತ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಆಹಾರ ಸೇವನೆ ಅಂದ್ರೆ ಊಟವನ್ನ ತಿಂಡಿಯನ್ನ ಯಾವ ರೀತಿ ಮಾಡ್ತಾ ಇದ್ರಿ? ಇಷ್ಟ ಬಂದಾಗೆ ಊಟ ಸೇರಿದ್ರೆ ಊಟ ಮಾಡೋದು, ಮಿಕ್ಕಿದ್ರೆ ಎಲ್ಲ ಎಷ್ಟು ಬಿಡೋದು ಆ ರೀತಿ ಎಲ್ಲ ಮಾಡ್ತಾ ಇದ್ದೆ ಸರ್. ಸರಿಯಾಗಿ ಊಟ ಮಾಡ್ತಾ ಇದ್ರಿ? ಊಟ ಮಾಡ್ತಾ ಇರ್ಲಿಲ್ಲ. ಯಾಕೆ ಊಟ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಊಟ ಸೇರಲ್ಲ ಸರ್, ಇದು ಫುಲ್ ಕುಡಿದು ಬಿಟ್ಟಿರ್ತೇವಲ್ಲ ಹಂಗಾಗಿ ಅದು ಊಟ ಸೇರೋದಿಲ್ಲ. ಅಂದ್ರೆ ಈ ಕುಡಿತ ಮಾಡೋದ್ರಿಂದ ನಮ್ಗೆ ಆಹಾರ ಸೇವನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರ. ಇಷ್ಟೆಲ್ಲ ಸಮಸ್ಯೆಗಳಿಗೆ ತಮಗೆ ಎದುರಾದ್ಮೇಲೆ ಈ ಕುಡಿತವನ್ನ ಬಿಡಬೇಕು ಅಂತ ತಾವು ನಿರ್ಧಾರ ಮಾಡಿದ್ರಿ. ಯಾವ ರೀತಿ ಈ ಕುಡಿತವನ್ನ ಬಿಡೋದಕ್ಕೆ ಪ್ರಯತ್ನ ಮಾಡಿದ್ರಿ? ಯಾವ ರೀತಿ ಅಂತಂದ್ರೆ ನನಗೆ ಅದೇ ಕೈದು ಬಂತಲ್ಲ ಹೊಟ್ಟೆ ನೋವು ಬಂದಾಗ ಮತ್ತೆ ತಲೆ ಸುತ್ತು ಬಂದಾಗ ಈ ಕುಡಿತರಿಂದನೆ ನನಗೆ ಹಿಂಗ ಆಗುತ್ತೆ ಅಂತ ನನಗೆ ಮನಸ್ಸಿಗೆ ಬಂತು. ಆಮೇಲೆ ಎಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗಕ್ಕೋಗಕ್ಕು ಅನ್ನೋ ಕಷ್ಟ ಬಂದಾಗ ಹಾಸ್ಪಿಟ್ಲಿಗೆ ದುಡ್ಡು ಇಲ್ಲಲ್ಲ ಹೋಗಕ್ಕೆ, ಹಂಗಾಗಿ ಮಲಿಕೊಂಡಿರುವಾಗ ನಮ್ಮ ಅಕ್ಕನೇ ಕರೆದು ಇದು ಸ್ವಾಮಿ ಅಂತ ಹೋಗ್ತಾ ಇರಲ್ಲ ಅವ್ರ ಹತ್ರನೇ ಪ್ರಾರ್ಥನೆ ಮಾಡಿಸಿ ನನಗೆ ಒಳ್ಳೆದಾಗಿದ್ದೇನೆ. ಅಂದ್ರೆ ಈ ಕುಡಿತವನ್ನ ಬಿಡೋದಕ್ಕೆ ತಾವು
ಚರ್ಚ್ ಏನಿದೆ ಆ ಚರ್ಚ್ಗೆ ಹೋಗಿ ಈ ತರ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಲ್ಲಿರುವಂತಹ ಫಾದರ್ ಆಗಿರ್ಬೋದು ಅಲ್ಲಿರುವಂತಹ ಸಿಸ್ಟರ್ಸ್ ಆಗಿರ್ಬೋದು ಈ ಒಂದು ನಿಮ್ಮ ಸಮಸ್ಯೆಗೆ ಬಗೆಹರಿಸಕ್ಕೆ ಕೆಲವೊಂದು ಪ್ರಾರ್ಥನೆಗಳನ್ನು ಹೇಳ್ಕೊಟ್ಟು ಪ್ರಾರ್ಥನೆಗಾಗಿ ನೀವು ಹೋಗ್ತಾ ಇದ್ರಿ ಅಲ್ಲಿ ಅಂತ ತಾವು ಹೇಳ್ತಾ ಇದ್ದೀರ. ಈಗ ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಈಗ ತಾವು ಈ ಕುಡಿತವನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಒಂದು 10 ವರ್ಷ ಆಯ್ತು ಸರ್. 15 ವರ್ಷ ಆಯ್ತು. ಈಗ ಆ ಕುಡಿತ ಜೀವನಕ್ಕೂ ಹೋಲಿಸ್ಕೊಂಡು ಈಗ ಪ್ರಸ್ತುತ ಇರುವಂತ ಜೀವನಕ್ಕೆ ಹೋಲಿಸ್ಕೊಂಡ್ರೆ ಏನು ವ್ಯತ್ಯಾಸ ಇದೆ ಎರಡು ಜೀವನಕ್ಕೂ? ಅದಕ್ಕಿದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಆ ಜೀವನ ಈಗ ನೆನೆಸ್ಕೊಬಿಟ್ರೆ ಆ ಜೀವನನ ಬೇಡ ಅನ್ಸುತ್ತೆ ಸರ್. ಈಗಿರೋ ಜೀವನ ನೋಡಿದ್ರೆ ತುಂಬಾ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಸರ್. ನಾನು ಈ ರೀತಿ ನನ್ನ ಮೊದಲು ರೀತಿ ಜೀವನ ಇದ್ದಿದ್ರೆ ಇವಾಗ ನಮ್ಮ ತಂದೆ ಅವ್ರ ಹತ್ರನೇ ಜಮೀನು ತಗೊಂಡು ನಾನು ಹತ್ತಿ ಹಾಕಿದ್ದೀನಿ 1 ಎಕರೆಗೆ. ಅವ್ರಿಗೆ ದುಡ್ಡು ಕೊಟ್ಟು ಆತರ ಕೂಲಿ ಮಾಡಿನೆ ಅವ್ರಿಗೆ ಕೊಟ್ಟು ನಾನು ಹತ್ತಿ ಹಾಕಿ ಬೆಳೆದಿದ್ದೀನಿ ಸರ್ 1 ಎಕರೆ. ಅದನ್ನ ಕೂಲಿ ಅವ್ರಿಗೆಲ್ಲ ಮಾಡಿಸಿ ಆತರ ಮಾಡಿ ಜೀವನ ಮಾಡ್ತಾ ಇದ್ದೀನಿ. ಇವಾಗ ತುಂಬಾ ವ್ಯತ್ಯಾಸ ಅಂತ ಕಾಣುತ್ತೆ. ಆಮೇಲೆ ಸಂಘ ಕಟ್ತಾ ಇದೀವಿ, ಆಮೇಲೆ ನಾವೇ ಅಧ್ಯಕ್ಷರಾಗಿ ಇವ್ರ ಜೊತೆಯಲ್ಲಿ ನಮ್ಮ ಸಂಘದಲ್ಲಿ ನನಗೆ ತುಂಬಾ ಖುಷಿ ಆಗ್ತೈತೆ. ಇವಾಗ ಆ ಜೀವನಕ್ಕೆ ಈ ಜೀವನಕ್ಕೆ ನೋಡ್ಕೊಂಡ್ರೆ ತುಂಬಾ ವ್ಯತ್ಯಾಸ ಸರ್. ಅಂದ್ರೆ ನೋಡಿ, ಈ ಕುಡಿತ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಸ್ಪಂದಿಸ್ತಾ ಇರ್ಲಿಲ್ಲ. ಮನೆಯವರಾಗಿರ್ಬೋದು ಅಥವಾ ಹಾಡಿಯ ಜನಾಂಗದವರಾಗಿರ್ಬೋದು ಅಲ್ಲ ಊರಿನ ಬೇರೆ ಜನಾಂಗದವರಾಗಿರ್ಬೋದು ಯಾರು ಕೂಡ ಸ್ಪಂದಿಸ್ತಾ ಇರಲಿಲ್ಲ. ಈಗ ತಾವು ಈ ಕುಡಿತವನ್ನ ಬಿಟ್ಟು ತಮ್ಮ ಜಮೀನಿಗೆ ಹತ್ತಿಯನ್ನ ಬೆಳ್ಕೊಂಡು ಒಂದು ತಮ್ಮ ಮಗನಿಗೆ ಮದುವೆ ಮಾಡಿ ಒಂದು ಸುಖಕರವಾದ ಜೀವನವನ್ನ ಮಾಡ್ತಾ ಇದ್ದೀರಾ. ಈಗ ಜನಗಳು ನಿಮ್ಗೆ ಸ್ಪಂದಿಸ್ತಾ ಇದ್ದೀರಾ ಅಂತ ತಾವು ಹೇಳ್ತಾ ಇದ್ದೀರಾ, ಎಷ್ಟು ಖುಷಿ ಆಗುತ್ತೆ ತಮಗೆ. ಅದಕ್ಕೆ ಈ ಒಂದು ವಿಚಾರವನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಕೆಲವು ಕಡೆ ಹಲವಾರು ಹಾಡಿಯ ಜನಾಂಗದವರಾಗಿರ್ಬೋದು ಅಥವಾ ಬೇರೆ ಜನಗಳಾಗಿರ್ಬೋದು ಈ ಕುಡಿತವನ್ನ ಇನ್ನೂ ಮಾಡ್ತಾ ಇದ್ದಾರೆ, ಅಂತ ಜನಗಳಿಗೆ ತಮ್ಮ ಒಂದು ಅನುಭವವನ್ನ ಮುಂದಿಟ್ಕೊಂಡು ಅಂತ ಜನಗಳಿಗೆ ತಾವು ಏನ್ ಸಂದೇಶವನ್ನ ಕೊಡೋದಿಕ್ಕೆ ತಾವು ಇಚ್ಛೆ ಪಡ್ತೀರಾ? ಆದ್ರೆ ನನ್ನ ಸಾಕ್ಷಿ ಅವ್ರಿಗೆ ಹೇಳ್ಬೇಕಂತ ನನಗೆ ಅನಿಸ್ತದೆ ಸರ್. ಅವರು ನನ್ನ ರೀತಿ ನೀವು ಮಾಡಬಾರ್ದು ಇನ್ನು ಮುಂದೆ, ಆ ರೀತಿ ನನಗೆ ಹೇಳ್ಬೇಕಂತ ಅನಿಸುತ್ತೆ. ಅವರು ಯಾರು ಕುಡಿತಾರೆ ನಿಜವಾಗ್ಲು ಈ ಕುಡಿತನಗಳನ್ನು ಬಿಡಬೇಕು ಅನ್ಸುತ್ತೆ ನನಗೆ. ಅವರು ಕೂಡ ಈ ರೀತಿ ಕುಡಿಬಾರ್ದು. ನಮ್ಮ ಜೀವನ ಯಾವ ರೀತಿ ಮೊದಲು ಯಾವ ರೀತಿ ಮಾಡ್ತಿದ್ವಿ ಆ ರೀತಿ ನೀವು ಮಾಡಬಾರ್ದು ಅನ್ನೋ ನನ್ನ ಅನಿಸಿಕೆ ಹಂಗೆ ಹೇಳ್ತಿದ್ದೀನಿ ಸರ್. ನನ್ನ ಜೀವನದಲ್ಲಿ ಆದಂತಹ ಅನಾಹುತಗಳನ್ನ ಕೊಂಡು ಈಗ ಒಂದು ಪ್ರಸ್ತುತ ಜೀವನದಲ್ಲಿ ಯಾರು ಕುಡಿತಾ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ, ತಾವು ದಯಮಾಡಿ ಯಾರು ಕುಡಿಬೇಡಿ, ಈ ಕುಡಿತದಿಂದ ಈ ಮದ್ಯಪಾನ ಸೇವನೆ ಮಾಡೋದ್ರಿಂದ ಈ ತರ ಸಮಸ್ಯೆಗಳು ಎದುರಾಗುತ್ತೆ ಅಂತ ತಾವು ನಮ್ಮ ಜನಧ್ವನಿ ಕೇಳುಗರಿಗೆ ತಿಳಿಸ್ಕೊಡ್ರಿ. ಮಾರಮ್ಮ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ತಂಗಿ ಆದಂತಹ ರತ್ನಮ್ಮ ಅವರು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡ್ರು ನಮ್ಮ ಜೊತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದಂತೆ ರತ್ನಮ್ಮ ಅವರು ಈ ಒಂದು ಕುಡಿತ ಚಟಕ್ಕೆ ಬಲಿಯಾಗಿದ್ದಾಗ ಏನೆಲ್ಲ ಸಮಸ್ಯೆಗಳು ತಮಗೆ ಎದುರಾದವು? ಅಂದರೆ ಮಕ್ಕಳಿಗೆ ಸಮಸ್ಯೆ ಇತ್ತು, ಮಕ್ಕಳಿಗೆ ಅನ್ನ ಊಟ ಯಾರು ಕೊಡ್ತಿದ್ದಿಲ್ಲ. ಕುಡಿತಾಯಿಂದ ಅವರು ಈಗ ಕುಡ್ಕೊಂಡು ಮನೆ ಕಂಡ್ರೆ ಅವ್ರಿಗೆ ಊಟ ಇಲ್ಲ ನೀರಿಲ್ಲ ಹಂಗೆ ಆಯ್ತು. ಅವಾಗ ಆಯ್ತಿತ್ತು, ಆಗ ಅವ್ರು ಬದಲಾದಾಗ ಈಗ ಮಕ್ಕಳಿಗೊಂದು ಇದು ಒಂದು ಸಮಾಧಾನ ಉಂಟು. ಈಗ ಸಮಾಧಾನ ಆಗಿ ಆ ಮಕ್ಕಳು ನೋಡ್ಕೊಳಕ್ಕು ಒಂದು ಇದಾಯ್ತು. ಆ ರೀತಿಯಾಗಿ ನಾವು ಒಂದು ಕುಡಿತದಿಂದ ಕೆಟ್ಟದಿಂದ ಬಿಡಿಸಿದ್ರೆ ನಾವು ಬದಲಾದ್ರೆ ಮಕ್ಕಳಿಗೊಂದು ಸಮಾಧಾನ, ಕುಟುಂಬದಲ್ಲಿ ಸಮಾಧಾನ, ಮತ್ತೆ ಗ್ರಾಮಸ್ಥರಿಗೂ ದಂಡೆಯಲ್ಲಿ ಇರ್ಬೋದು. ಅವರು ಕುಡ್ಕೊಂಡು ತೂರಾಡ್ದು ಓರಾಡ್ದು ಜಗಳ ಕಲ್ಯಾದ್ರ ಅದು ಆಯ್ತಾ ಇತ್ತಲ್ಲ, ಯಾರು ಸೇರ್ತಾ ಇತ್ತಲ್ಲ, ಅವರೆಲ್ಲ ದೂರ ಆಗ್ಬಿಟ್ರೆ ನಾವು ಉಂಟಾಗಿ ಬಳಕ ಆಯ್ತಿತ್ತಿಲ್ಲ, ನಮ್ಮ ಪ್ರಾಣಕ್ಕೆ ಅಪಾಯ ಆಯ್ತಿತ್ತು. ಕೈಗ ರೋಗ ಬರ್ತದ, ಕುಡಿತದಿಂದ TB ಕಾಯಿಲೆ ಬರ್ತದ, ಎಲ್ಲ ಸಮಸ್ಯೆಗಳು ಬರ್ತದ. ಈಗ ರತ್ತ ಜಾಸ್ತಿ ಇರಗಂಟ ನಾವು ಆಡ್ತೀವಿ, ರತ್ತ ಎಲ್ಲ ರತ್ನ ಮಾಮ ಕಡಿಮೆ ಆಗ್ಬಿಟ್ರೆ ನಾವಿಲ್ಲ ದುಡಿಯಕ್ಕೂ ಸಕ್ತಿ ಬರಲ್ಲ, ಇನ್ನು ನಾವು ಮರಣನೇ ತರೋದು. ಇವರು ರತ್ನಮ್ಮ ಅವರು ಅವ್ರು ಹೇಳಿದ್ರು ಈ ಕುಡಿತ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಊಟ ಸೇವನೆ ಮಾಡಕ್ ಊಟ ಆಯ್ತಿತ್ತಿಲ್ಲ, ಊಟ ತಂದ್ರೆ ಅದನ್ನ ಬಿಸಾಕ್ ಬಿಡೋದು ಇವ್ರದೇ ಒಂದು ಇದು. ಕುಡಿತಾ ಇದ್ರ ಅವ್ರ ಮನಸ್ಸೇ ಬೇರೆ ಆಯ್ತ. ಈಗ ಅದರಲ್ಲಿ ದಿನ ಕುಡಿತಾ ಇದ್ರ ಕಳ್ಳು ತೂತಾ ಇತ್ತ,
ದಿನ ಕುಡಿತಾರೆ. ಈಗ ಅವ್ರೊಂದು ಬದಲಾಗ ಗಂಟ ಊರ್ನವ್ರ ಅವ್ರನ್ನ ನೋಡಿ ನಾವು ಇನ್ನು ಕುಡಿಬಾರ್ದು, ಇದೇ ತರ ಇದ್ರೆ ನಮ್ಗೂ ಒಳ್ಳೇದು, ಅದೇ ತರ ನಾವು ಜೀವನ ಮಾಡಿದ್ರೆ ಮುಂದೆ ಮುಂದಕ್ಕ ಆರೋಗ್ಯ ಪಡ್ಕೋಬಹುದು, ನಮ್ಮ ಮಕ್ಕ ನಮ್ಮ ಕುಟುಂಬನು ಚೆನ್ನಾಗಿರ್ಬೋದು. ಈಗ ನೋಡಿ, ಈ ಕುಡಿತವನ್ನ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಇದೆಯಾ? ಇಲ್ಲ ಇಲ್ಲ, ನೆಮ್ಮದಿ ಇಲ್ಲ, ಜಾಗಳ, ಅದು ತಕೋಯ್ ಮಾರ್ಕೊಳ್ಳೋದು, ಇದು ತಕೋಯ್ ಮಾರ್ಕೊಳ್ಳೋದು, ಮನೇಲಿ ಊಟ ಇರಲ್ಲ, ಸರ್ಕಾರ ಏನಾದ್ರು ಕೊಟ್ರ ಅದನ್ನು ಮಡಿಕೊಡಲ್ಲ, ಅದನ್ನ ತಕೋ ಅಂಗಡಿ ಕೊಟ್ಬಿಟ್ಟು ಕುಡ್ಕ. ಅಂದ್ರೆ ಈ ಕುಡಿತ ಮಾಡೋದ್ರಿಂದ ಈ ಹಣವನ್ನ ನಾವು ಶಿಕ್ಷಕರಣ, ಈಗ ಸಂಘ ಸಂಸ್ಥೆ ನೋಡಿ, ವಿವೇಕಾನಂದ ನಮ್ಗೊಂದು ಸಂಘ ಸಂಸ್ಥೆಯಿಂದ ಬಂತು, ಆ ಸಂಘದಿಂದ ನೋಡಿ ನಾವು ಒಂದು ಬದಲಾಗಿ ಒಂದು ಮಾತಾಡಕ್ ಒಂದು ಧೈರ್ಯ, ಇಲ್ಲಾಂದ್ರೆ ನಾವು ಎಲ್ಲೇ ಓಡಿ ಹೊಂದ್ಕೋತಿದ್ವು. ಈಗ ಸಂಘ ಸಂಸ್ಥೆ ಇದ್ದಾಗ ಇಷ್ಟೊತ್ತು ನಾವು ಕೂತ್ಕೊಳ್ಳೋಕೆ ಹೋಗ್ತಿದ್ದಿಲ್ಲ. ಈಗ ಅವರೇ ಒಂದು, ಈಗ ನಾವು ಯಾವ್ದಾದ್ರು ಒಂದು ಕೆಲಸ ಬಂದಾಗ ಯಾವುದೇ ಒಂದು ನಮಗೊಂದು ಇದಿರ್ತಲ್ಲ, ಆವಾಗ ನಮ್ಮ ಹಿಂಭಾಗ ಅವ್ರು ಇರ್ತಾರೆ. ಈಗ ಸಂಘದಲ್ಲಿ ನಾವು ಈಗ ಉಳಿತಾಯ ಕಟ್ಟಿಗೆ ಅವರು ಈಗ ಸಾರಾಯ ಬಿಟ್ಟು ಕುಡಿತದಿಂದ ಬಿಟ್ಟು ಸಂಘದಲ್ಲಿ ಒಂದಷ್ಟು ಹಣ ಸ್ವೀಕರಣೆ ಆಯಿತು, ಅದನ್ನು ಈಗ ಉಳಿಸ್ಕಂದ್ರೆ ಈ ಕುಟುಂಬನ ಜೀವನ ಮಾಡ್ಬೋದು. ಕೂಲಿ ಇಲ್ಲಾಂದ್ರೆ ಅದನ್ನು ಒಂದು ಯಾವುದೇ ಈ ಕೆಲಸ ಇರ್ತಲ್ಲ ನಮ್ಗೆ, ಒಂದು ಕಷ್ಟದಲ್ಲಿ ಆರೋಗ್ಯ ಇಲ್ಲ, ನಾವು ಮನಸ್ಸು ಒಂದೇ ತಮ್ಮ ಇರೋಕ್ಕಾಗಲ್ಲ, ಬರೀ ಕುಡ್ತಾನೇ ಹೋದ್ರ ನಮ್ಮ ಕುಟುಂಬ ಗಲಿಬಿಲಿ ಗಲಿಬಿಲಿ ಆಯ್ತ, ಯಾರು ಸೇರಲ್ಲ, ಮಕ್ಳಿಗೂ ನೆಮ್ಮದಿ ಇಲ್ಲ, ಗಂಡನು ಈಗ ಗಂಡ ಇರೋರ್ಗು ಗಂಡನ ನೆಮ್ಮದಿ ಇಲ್ಲ, ಊರನ್ನು ಸೇರ್ತಲ್ಲ ನಮ್ಮ ಕುಡಿತಿದೆ ನೀವೇ ಬೇಡ ದೂರ ಇರು ನಿನ್ನಿಂದ ಆಡಿ ಎಲ್ಲ ಕಲ್ತ್ಕೋತಾರ, ಅದಕ್ಕೆ ಈಗ ನೀಗ ನಾವೊಂದು ಕೆಟ್ಟದಾರಲ್ಲಿ ಹೋದಾಗ ನನ್ನಿಂದ ಆಡಿ ಎಲ್ಲ ದೂರ ಆಯ್ತಾರ. ಈಗ ಅವ ಕುಡ್ತಾ ಬಿಟ್ಟು ಒಂದು ಸಮಾಧಾನ ಆಗಿದ್ದು, ಈಗ ಒಂದು ಅವಳೀಗ ಸಂಘದಲ್ಲಿ ಸೇರ್ಕೊಂಡು ಹಣನೆಲ್ಲ ಸ್ವೀಕಾರ ಮಾಡಿ ಒಳ್ಳೆ ಕಾರ್ಯ ಮಾಡಿದೆ ಸಾರಾಯ ಬಿಟ್ಟು. ಅಂದ್ರೆ ಅವ್ರು ಹೇಳಿದ್ರು ಅವರ ಗಂಡ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಾಗ ಈ ನೋವಿಗೆ ಅವರು ಮರೆಯೋದಿಕ್ಕೆ ಸಾರಾಯಿನ ಕುಡಿಯೋದಿಕ್ಕೆ ಶುರು ಮಾಡಿದ್ರು. ಮತ್ತೆ ಈಗ ಮುಂದಿನ ಜೀವನದಲ್ಲಿ ಮತ್ತೆ ಸಮಸ್ಯೆಗಳು ಎದುರಾಗ್ಬೋದು, ಆಗ ಕುಡಿಯೋದಿಕ್ಕೆ ಅವರು ಪ್ರಯತ್ನ ಪಟ್ರೆ, ಆಗ ಅವ್ರಿಗೀಗ ಸಂಘ ಇದೆಯಲ್ಲ, ಸಂಘದಲ್ಲಿ ಎಲ್ಲ ವಿಷಯಗಳು ತಿಳಿಸ್ಕೊಟ್ರ ಕುಡಿಬಾರ್ದು, ನಮ್ಗೆ ಆರೋಗ್ಯ ಕೆಟ್ಟೋಯ್ತಾ, ಆಗ ನಾವು ನಮ್ಮ ಭವಿಷ್ಯ ಹಾಳಾಗೋಯ್ತು. ಅಂದ್ರೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಅದನ್ನ ತಡೆಗಟ್ಟಿದ್ರೆ ಒಳ್ಳೇದು ಅಲ್ವಾ? ಈಗ ಮಕ್ಕಳು ವಿದ್ಯೆವಿಲ್ಲ, ನಾವು ಕುಡ್ಕೊಂಡು ನಾವು ಇಷ್ಟು ಬಂದ ದಾರಿಗೆ ಹೋಯ್ತೀವಿ, ಮಕ್ಕಳು ಭವಿಷ್ಯ ಹಂಗಾಗಿ ಆಗೋಯ್ತು. ಅದಕ್ಕೆ ಬೇರೆ ಅವ್ರೀಗ ಕುಡಿಯೋದು ನೋಡಿ ಅವರು ಪಾಪ ನಿಲ್ಸಗಲಿ, ಮಕ್ಕಳು ಈಗ ಒಂದು ಮಕ್ಕಳಿರೋರ್ಗೆ ಓದಿಸ್ಬೇಕು, ಅದೆಲ್ಲ ಕಷ್ಟ, ಗಂಡ ಹೊರಕ್ಕಾದ ಎಲ್ಲ ಹೆಂಗಸರೇ ಮಾಡೋದೆಲ್ಲ ಕೆಲಸ, ಈಗ ನಾನೇ ಕುಡಿಯೋಕಂತ ಕುಟುಂಬ ಗಲಿಬೀಲಿ ಆಗಿ ಪಾಲ ಬೀದಿ ಪಾಲಾಗುತ್ತೆ ಈ ಸಾರಾಯಿಂದ. ಸಾರಾಯಿ ನಿಲ್ಸ್ಬಿಟ್ರೆ ನಿಮ್ದು ಹೇಗಿರ್ಬೋದು? ಈಗ ಇನ್ನೂ ಹಲವಾರು ಕಡೆ ಬೇರೆ ಆಡಿ ಜನಾಂಗದವರಾಗಿರ್ಬೋದು ಅಥವಾ ಬೇರೆ ಊರಿನ ಜನರಾಗಿರ್ಬೋದು ಇನ್ನೂ ಕುಡಿಯೋದಕ್ಕೆ ಅವರು ಶುರು ಮಾಡ್ತಾ ಇದ್ದಾರೆ, ಮತ್ತೆ ಕುಡಿತವನ್ನ ನಿಲ್ಸೋದಕ್ಕೆ ಆಗಲ್ಲ, ಕುಡಿತವನ್ನ ಮಾಡ್ತಾ ಇದ್ದಾರೆ, ಅಂತ ಜನಗಳಿಗೆ ತಮ್ಮ ಒಂದು ತಂಗಿಯಾದಂತಹ ರತ್ನಮ್ಮ ಅವರ ಒಂದು ಜೀವನವನ್ನ ಅವ್ರಿಗೇನು ಒಂದು ಸಂದೇಶವನ್ನ ಕೊಡೋದಕ್ಕೆ ತಾವು ಇಚ್ಛೆ ಪಡ್ತೀರಾ? ಅಂದ್ರೆ ಅವರು ಇದರಲ್ಲಿ ಕೇಳ್ಕೋಬೇಕು, ಈ ರೇಡಿಯೋ ಇದ್ರಲ್ಲಿ ಈಗ ನಾವು ಮಾತಾಡ್ತೀವಿ, ನಮ್ಮನ್ನು ಇಲ್ಲಿ ಆಡಿದೀವಿ, ಆ ನೋವು ಅವ್ರು ಅರ್ಥ ಮಾಡ್ಕೊಂಡು ಅದನ್ನ ದೂರ ಬಿಟ್ಟಿದ್ರೆ ಅವ್ರ ಕುಟುಂಬ ನೋಡ್ಕೋಬಹುದು, ಮಕ್ಕಳು ನೋಡ್ಕೋಬಹುದು, ನಮ್ಮ ಭವಿಷ್ಯನು ಚೆನ್ನಾಗಿದೆ. ಬಹಳ ಸಂತೋಷ, ಒಳ್ಳೆ ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ. ತಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಅನಾಹುತಗಳಾಗಿರ್ಬೋದು, ಏನೆಲ್ಲ ಸಮಸ್ಯೆಗಳು ಎದುರಾಯಿತು ಎನ್ನುವುದರ ಕುರಿತು ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಉತ್ತಮವಾದಂತಹ ಸಂದೇಶವನ್ನ ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕ ಜೀವನವನ್ನು ನಡೆಸುತ್ತಿರುವವರ ಅನುಭವ ಹಂಚಿಕೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬ್ಬೆಪುರ ಹಾಡಿಯ ಶ್ರೀಮತಿ ರತ್ನಮ್ಮ ಮತ್ತು ಶ್ರೀಮತಿ ಮಾರಮ್ಮರವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.